ಒಬ್ಬ ಮನುಷ್ಯ ಪರಿಪೂರ್ಣತೆಯನ್ನು ಹೊಂದಬೇಕಾದರೆ ಮೂರು ಜನ ಬಹಳ ಅವಶ್ಯಕತೆ ಇರ್ತದೆ. ಒಬ್ಬ ಮನುಷ್ಯ ಚೆನ್ನಾಗಿರಬೇಕು ಬದುಕಿನಲ್ಲಿ, ಬದುಕನ್ನು ಬಹಳ ಅರ್ಥಪೂರ್ಣವಾಗಿ ಇಟ್ಕೊಳ್ಬೇಕು ಅಂತಿದ್ರೆ ಮೂರು ಜನ ಆ ಮನುಷ್ಯನಿಗೆ ಬಹಳ ಅವಶ್ಯಕತೆ ಇರ್ತದೆ. ಅವನು ಬಹಳ ಅದ್ಭುತವಾದ ವ್ಯಕ್ತಿ ಆಗ್ತಾನೆ ಈ ಜಗತ್ತಿನಲ್ಲಿ. ಯಾವ ಮನುಷ್ಯ ಆ ಮೂರು ಜನರನ್ನು ಕಳೆದುಕೊಂಡಿರ್ತಾನೆ ಅವನ ಬದುಕು ನಶ್ವರದ ಮಾಯಾಸಾಗರದ ದಿಕ್ಕಿಲ್ಲದ ದೋಣಿಯಂತೆ ಹೋಗ್ತಾ ಇರ್ತದೆ. ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ ಮೂರು ಜನ ಬಹಳ ಮುಖ್ಯವಾದ ವ್ಯಕ್ತಿ. ಮೊದಲನೆಯವಳು ತಾಯಿ, ಎರಡನೆಯವನು ಶಿಕ್ಷಕ, ಮೂರನೆಯವನು ಆಧ್ಯಾತ್ಮದ ಗುರು. ಈ ಮೂರು ಜನ ಪರಿಪೂರ್ಣತೆಯನ್ನು ಹೊಂದಿಸುವಂತಹ ಬಹಳ ದೊಡ್ಡ ನಾಯಕರು ಈ ದೇಶದೊಳಗಲ್ಲ, ಜಗತ್ತಿನಲ್ಲಿ. ಬಹಳ ಮುಖ್ಯವಾಗಿ ಒಬ್ಬ ಮನುಷ್ಯ ಬದುಕಬೇಕು ಅಂತಿದ್ರೆ ಸಮಾಜದಲ್ಲಿ ರಾಜಕಾರಣಿ ಆಗುವವನು ದೊಡ್ಡವನಲ್ಲ, ಬಹಳ ದೊಡ್ಡ ವ್ಯಾಪಾರವನ್ನು ಗಳಿಸಿದ್ದಾನೆ ಅಂತಂದ್ರೆ ಅದು ದೊಡ್ಡದಲ್ಲ. ಹಣ ಬೆಳೆಸಿದೆ, ನಿನ್ನನ್ನು ಹಣ ಬೆಳೆಸ್ಕೊಳ್ತಾ ಬರ್ತದೆ ಅಷ್ಟೆ. ಅದು 2+2=4, 4+2=6, ಅದು ದೊಡ್ಡದಲ್ಲ. ಅಥವಾ ಬಹಳ ದೊಡ್ಡ ರಾಜಕಾರಣಿ ಆಗಿದೆಯಾ ಅಂತ ಹೇಳಿದ್ರು ಅದು ದೊಡ್ಡದಲ್ಲ. ಒಂದು ಕಾಲದಲ್ಲಿ ರಾಜಕಾರಣಿಗಳು ಆದರ್ಶ ಇದ್ದರು, ಈಗ ತಲೆಗೆ 2,000 ರೂಪಾಯಿ ಕೊಟ್ಟರೆ ಮಾರಾಟ ಆಗ್ಬಿಡ್ತೀವಿ, ಅದೇನು ದೊಡ್ಡ ಮಾತಲ್ಲ. ನಮ್ಮ ಜೀವನ ಬರೀ 5 ವರ್ಷಕ್ಕೆ 2,000 ರೂಪಾಯಿಗೆ ಮಾರ್ಕೊಂಬಿಡ್ತೀವಿ. 2,000 × 365 days = 1-2 ರುಪೀಸು ಆಗಲ್ಲ, 2 NPs ಆಗಲ್ಲ, ಮಾರ್ಕೊಂಡಿರ್ತೀವಿ. 5 ವರ್ಷಕ್ಕೆ 2,000 ರೂಪಾಯಿಗೆ ನಮ್ಮ ಜೀವನವನ್ನು ಮಾರ್ಕೊಂಡಿರ್ತೇವೆ. ಹಾಗಾಗಿ ಇವತ್ತಿನ ರಾಜಕಾರಣಿಗಳಾಗಲಿ ಅಥವಾ ರಾಜಕಾರಣವನ್ನು ಪ್ರತಿಬಿಂಬಿಸ್ತಕ್ಕಂಥವರು ನಮಗೆ ಆದರ್ಶ ಆಗೋದಿಲ್ಲ. ಬಹಳ ದೊಡ್ಡ ಶ್ರೀಮಂತರನ್ನು ನೋಡಿ ಬದುಕಬೇಕು ಅಂತ ಹೊರಟರು, ಬಹಳ ದೊಡ್ಡ ಶ್ರೀಮಂತರನ್ನು ಮತ್ತು ವ್ಯಾಪಾರಿಗಳನ್ನು ನೋಡಿ ಬದುಕ್ತೇವೆ ಅಂತ ಹೇಳಿದ್ರೆ ಅದು ವ್ಯವಹಾರದ ಸೀಮಿತವಾದಂಥ ಬುದ್ಧಿ. ದೇವರು ನಿರ್ಮಾಣ ಮಾಡಿರ್ತಕ್ಕಂತಹ ಈ ಮರ್ತ್ಯಲೋಕದೊಳಗಡೆ ನಾವು ಒಳ್ಳೆ ರೀತಿಯಲ್ಲಿ ಬದುಕಿ ಹೋಗಬೇಕು ಅಂತಿದ್ರೆ ಇವರು ಮೂವರು ಬಹಳ ಮುಖ್ಯ. ಇವರು ಮೂವರನ್ನು ನಾವು ಬಹಳ ಚೆನ್ನಾಗಿ ಗಮನಿಸಬೇಕು. ಮೆಡಿಟೇಷನ್ ಅಂತಂದರೆ ಕಣ್ಣು ಮುಚ್ಚಿ ಕುಳಿತುಕೊಂಡು ಧ್ಯಾನ ಮಾಡೋದಲ್ಲ. ಮೆಡಿಟೇಷನ್ ಅಂತಂದರೆ ಇಟ್ ಈಸ್ ಅಬ್ಸರ್ವೇಷನ್ ಅಂತ. ಅಬ್ಸರ್ವೇಷನನ್ನು ಯಾರು ಮಾಡ್ತಾ ಇರ್ತಾರೆ ದಟ್ ಈಸ್ ಮೆಡಿಟೇಷನ್. ಯಾರು ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ತಾ ಇರ್ತಾರೆ ತಮ್ಮ ಮನಸ್ಸು ಮತ್ತು ಹಿಂದಿನ ಎಲ್ಲ ಅವಲೋಕದ ಕ್ರಿಯೆಗಳು ಒಳಗಡೆ ಅಲ್ಲೋಲ ಕಲ್ಲೋಲ ಮಾಡಿ ಅವನನ್ನು ಹೊರಗೆ ತಂದು ಬಿಡ್ತದೆ, ಕ್ಲಿಯರಿಟಿ ಕೊಡೋದಿಲ್ಲ. ದ ಮೇನ್ ಇಂಪಾರ್ಟೆಂಟ್ ಏನಂದರೆ ಮೆಡಿಟೇಷನ್ ಅಂದರೆ ದಟ್ ಈಸ್ ಅಬ್ಸರ್ವೇಷನ್. ನಮಗೆ ಈ ಲೋಕದೊಳಗಡೆ ದೇವರು ನಮ್ಮನ್ನು ಇಲ್ಲಿ ಕಳಿಸಿದ ಮೇಲೆ ನಾವು ಏನು ಮಾಡಬೇಕಂತಂದರೆ ಪ್ರತಿಯೊಂದನ್ನು ವೀಕ್ಷಣೆ ಮಾಡಬೇಕು. ಯಾರು ವೀಕ್ಷಣೆ ಮಾಡೋದಿಲ್ಲ ಅವ್ರಿಗೇನು ಗೊತ್ತಾಗೋದಿಲ್ಲ. ಯಾರು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾರೆ ಅವರೊಳಗೆ ಅನೇಕ ರೀತಿಯ ಪ್ರಶ್ನೆಗಳು ಉದ್ಭವಿಸಿ ಉತ್ತರ ಸಿಗಲಾರದೆ ಮೌನವಾಗ್ತಾರೆ ಕೊನೆಗೆ. ಹಾಗಾಗಿ ಮನುಷ್ಯ ಅಬ್ಸರ್ವೇಷನ್ ಮಾಡಬೇಕು. ದಟ್ ಈಸ್ ಅಬ್ಸರ್ವೇಷನ್, ಇಟ್ ಈಸ್ ಮೆಡಿಟೇಷನ್, ವೀಕ್ಷಣೆ ಮಾಡೋದು. ಬುದ್ಧನಿಗೆ ಜ್ಞಾನೋದಯವಾಯಿತು. ಹೌದು, ಎಲ್ಲಿ ಜ್ಞಾನೋದಯವಾಯಿತು? ಬಹಳ ಚೆನ್ನಾಗಿ ಹೇಳ್ಬಿಡ್ತೇವೆ ಎಲ್ಲರೂ. ನಾವೆಲ್ಲರೂ ವಿದ್ಯಾವಂತರು, ಬುದ್ಧಿವಂತರು, ಸ್ವಾಮಿಗಳು,
ಯಾರೋ ಬರೆದಿರೋ ಪುಸ್ತಕವನ್ನು ಇಟ್ಕೊಂಡು ಹೇಳ್ತೇವೆ. ಬುದ್ಧನಿಗೆ ಜ್ಞಾನೋದಯವಾಯಿತು. ಎಲ್ಲಿ ಜ್ಞಾನೋದಯವಾಯಿತು? ಅರಳಿ ಮರದ ಕೆಳಗೆ ಕೂತಾಗ ಜ್ಞಾನೋದಯವಾಯಿತು. ಇಷ್ಟು ಹೇಳಿ ಮುಗಿಸ್ಬಿಡ್ತೀವಿ. ಬುದ್ಧನಿಗೆ ಅರಳಿ ಮರದ ಕೆಳಗಡೆ ಕೂತಾಗ ಜ್ಞಾನೋದಯ ಆಗಿಲ್ಲ. ಬುದ್ಧನಿಗೆ ಸುಮ್ಮನೆ ಹೊರಗಡೆ ಬಂದಾಗ ನಾಲ್ಕು ಜನ ಒಂದು ಹೆಣವನ್ನು ಹೊತ್ಕೊಂಡು ಹೋದಾಗ ಅವನಿಗೆ ಜ್ಞಾನೋದಯ ಆಯಿತು. ಏನಿದು? ಏನಿದು? ನಾನು ನೋಡಿದ್ರೆ ಬಂಗಾರದ ಸಿಂಹಾಸನದ ಮೇಲೆ ಕುಳಿತಿದ್ದೇನೆ. ನನ್ನ ವೈಭವ ನೋಡಿದ್ರೆ ನಾನಿಲ್ಲಿ ಉಳಿಯುತ್ತೇನೆ ಅನ್ನತಕ್ಕಂಥ ಭಾವದಲ್ಲಿ ನಾನು ಉಳ್ಕೊಂಡಿದ್ದೇನೆ. ನಾನು ಇನ್ನೂ ವೈಭವದ ಜೀವನವನ್ನು ಸಾಗಿಸಬಲ್ಲೇ ಅನ್ನತಕ್ಕಂತಹ ಭಾವದಲ್ಲಿ ನಾನು ಕುಳಿತಿರುವಂಥ ಸಂದರ್ಭದಲ್ಲಿ ಹೊರಗಡೆ ಬಂದ ಕೂಡಲೇ ನನ್ನಂತೆ ಮನುಷ್ಯರು ನಾಲ್ಕು ಜನ ಸತ್ತ ಶವ ನನ್ನಂತೆ ಮನುಷ್ಯರನ್ನು ಒಯ್ತಾ ಇದ್ದಾರಂದರೆ ವಾಟ್ ಈಸ್ ದ ಲೈಫ್? ಪ್ರಶ್ನೆ ಪ್ರಾರಂಭ ಆಯಿತು ಬುದ್ಧನಿಗೆ. ಏನಪ್ಪ ಜೀವನ? ಅಬ್ಸರ್ವೇಷನ್ ಇಲ್ಲರಿ ನಮ್ಮಲ್ಲಿ. ನಮ್ಮ ಜೀವನಗಳಲ್ಲಿ ಅಬ್ಸರ್ವೇಷನ್ ಬಹಳ ಕೊರತೆ. ಒಬ್ಬ ಕುಡಿದು ಓಡಾಡ್ತಾ ಇರ್ತಾನ ನಂತರ ಅವ್ರನ್ನ ನೋಡಿ ನಗ್ತಾ ಇರ್ತೀವಿ ನಾವು. ಸುಮ್ಮನೆ ಅಬ್ಸರ್ವೇಷನ್ ಮಾಡಬೇಕು, ಯಾಕೆ ಕುಡ್ದಿದ್ದಾನವ, ಯಾವ ಕಾರಣಕ್ಕೆ ಕುಡ್ದಿದ್ದಾನೆ, ಇಷ್ಟು ಸಣ್ಣ ವಯಸ್ಸಿನ ಹುಡುಗ ಯಾಕೆ ಕುಡ್ದ, ಇವನು ಲವ್ ಫೇಲ್ಯೂರ್ ಯಾಕೆ ಕುಡ್ದಾನೋ. ಶುರು ಮಾಡಬೇಕು ಅಬ್ಸರ್ವೇಷನ್. ಲವ್ ಫೇಲ್ಯೂರ್ ಯಾಕೆ ಕುಡ್ದಾನೋ, ಸಾಲ ಯಥೇಚ್ಛವಾಗಿ ಆಗಿ ಕುಡ್ದಾನೋ, ಮನೆಯಲ್ಲಿ ತಂದೆ ತಾಯಿ ಕಿರಿಕಿರಿಗೆ ಕುಡ್ದಾನೋ, ಇಲ್ಲ ಇನ್ನೊಬ್ಬರ ಪ್ರಬೋಲಕ್ಕಾಗಿ ಕುಡ್ದಾನೋ, ಇಲ್ಲ ಇನ್ನೊಬ್ಬರು ಅವರ ಮನೆತನ ಹಾಳು ಮಾಡಬೇಕು ಅಂತೇಳಿ ಹುಡುಗನನ್ನು ಕರೆದುಕೊಂಡು ಹೋಗಿ ಕುಡಿಸಿ ಹಾಳು ಮಾಡಿದ್ದಾರೋ, ಈ ಹುಡುಗನನ್ನು ಬದಲಾವಣೆ ಮಾಡಲಿಕ್ಕೆ ನನ್ನ ಕೈಯಲ್ಲಿ ಶಕ್ತಿ ಇದೆಯಾ? ದಟ್ ಈಸ್ ಧ್ಯಾನ. ದಟ್ ಈಸ್ ಮೆಡಿಟೇಷನ್. ಇದನ್ನು ಮಾಡಿದೆ ಸ್ವಾಮಿ ವಿವೇಕಾನಂದರು ಇಷ್ಟೇ. ಅವ್ರು ಯಾವುದು ಗುಹೆ ಒಳಗಡೆ ಕುಳಿತವರಲ್ಲ. ಯಾಕೆ ಯುವಕರಿಗೆ ಅವರು ಐಕಾನ್? ಯಾಕೆ ಯುವಕರಿಗೆ ಅವರ ಆದರ್ಶ? ಅವರು ಒಬ್ಬರು ಯುವಕರು, ಇನ್ನೊಬ್ಬರ ಯುವಕರ ಮೇಲೆ ಅವರು ಅಬ್ಸರ್ವೇಷನ್ ಮಾಡಿದ್ರು, ತಿರುಗಿದ್ರು ಜಗತ್ತಿನಲ್ಲಿ, ತಿರುಗಿದ್ರು. ಒಂದು ಕಡೆ ಇರಲಿಲ್ಲ, ಅವರು ನೋಡಿದ್ರು. ಒಂದು ಕಡೆ ಯುವಕರಿಗೆ ಹೋದರು, ಇನ್ನೊಂದು ಕಡೆ ದೇವಾಲಯಕ್ಕೆ ಹೋದರು, ಇನ್ನೊಂದು ಕಡೆ ನದಿ ಕಡೆ ಬಂದರು, ಇನ್ನೊಂದು ಕಡೆ ಮರದ ಕಡೆ ನಿಂತರು. ಇದನ್ನೆಲ್ಲ ಅಬ್ಸರ್ವೇಷನ್ ಮಾಡಿ ಈ ಜಗತ್ತಿನೊಳಗಡೆ ಏನು ವಿಸ್ಮಯ ಇದೆ ಅಂತ ನೋಡಿ ಸಮಸ್ಯೆಗಳಿಗೆ ಉತ್ತರವನ್ನು ಕೊಟ್ಟಿರ್ತಕ್ಕಂತಹ, ವಿವೇಕದಿಂದ ಕೂಡಿರ್ತಕ್ಕಂಥ ಆನಂದನವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ವಿವೇಕಾನಂದರು ಅನ್ನತಕ್ಕಂಥದ್ದನ್ನು ಬಹಳ ಚೆನ್ನಾಗಿ ನಮ್ಮನ್ನು. ಸುಮ್ಮನೆ ಬಸವೇಶ್ವರ ಮಹಾರಾಜ್ ಕಿ ಇಷ್ಟೇ ಹೆಂಗೆ ನೋಡ್ರಿ, ಇದೆ ದಟ್ ಈಸ್ ಅಬ್ಸರ್ವೇಷನ್. ಏನದು, ಇದೇನಂತೀರಿ? ನೋಡ್ರಿ ಆ ಹುಡುಗನಿಗೆ ಏನನ್ನಿಸ್ತು, ಬಸವೇಶ್ವರ ಮಹಾರಾಜ್ ಕಿ ಜೈ ಅಂದರೆ ಏನನ್ನಬೇಕು, ಜೈ ಇಷ್ಟು. ಅದು ಒಳಗಡೆ ಇಲ್ಲದ ಎಲ್ಲದದು, ಅವನು ಅಬ್ಸರ್ವೇಷನ್ ಮಾಡಿದ್ದಾನೆ. ಏನು ಮಾಡಿದ್ದಾನೆ ಅವನು? ಹಾಂ, ವೆರಿ ಗುಡ್, ಜೋರಾಗಿ ಚಪ್ಪಾಳೆ ತಟ್ಟರೆ ನಿಮ್ಮ ಹುಡುಗರು. ಅವನೇನು ಮಾಡಿದ್ದಾನೆ? ಹಾಂ, ಈಗೊಂದು ಹುಡುಗ ನೋಡ್ತೀರ, ನೀವು ಅಬ್ಸರ್ವೇಷನ್ ಮಾಡ್ತಾ ರೀ, ಮಕ್ಕಳು ಸಣ್ಣ ಸಣ್ಣ ಹುಡುಗರು ಹೊರಗಡೆ ಬಂದು ಮರಳುಗೋಡಲ್ಲಿ ಕೂತ್ಕೊಂಡು, ನೀ ಕಾಕ, ನೀ ಅತ್ತೆ, ನೀ ಮಾವ, ನೀನು ಅಜ್ಜಿ, ನೀನು ಗಂಡ, ನಾನು ಹೆಂಡತಿಂದ ಒಂದು ಟವಲ್ ಹಾಕಿರ್ತಾರ ಅಂತ ತಲೆನಾಡು ಆಡ್ತಾ ಇರ್ತಾವೆ. ಅದನ್ನು ಅಬ್ಸರ್ವೇಷನ್ ಮಾಡೋದು. ಅಬ್ಸರ್ವೇಷನ್ ಮಾಡ್ತಾ ನಿಂತಾಗ ಹುಡುಗರು ಆಟ ಆಡ್ತಾ ಇರ್ತಾರೆ. ಆಟ ಆಡುವಂಥ ಸಂದರ್ಭದಲ್ಲಿ ಆಟ ಆಡ್ಕೊಂಡು ನೋಡ್ತಾ ಇರಬೇಕು. ನೋಡಿರಂತಹ ಸಂದರ್ಭದಲ್ಲಿ ಅವರವ್ವನೋ ಅವರ ಮಾವನೋ ಯಾರಾದರೂ ಬಂದು, ಏ ಬರೋ ಇಲ್ಲಿ ಅಂತ ಕರೆದು ಕೂಡಲೇ ಆ ಮರಳುಗುಡ್ಡೆಯಲ್ಲಿರ್ತಕ್ಕಂಥ ಹೊಡೆದು ಮನೆಗೆ ಹೋಗಿಬಿಡ್ತಾವ. ಓಹೋಹೋ, ಇಷ್ಟೆಲ್ಲ ಆಟ ಆಡಕ್ಕತ್ತವರು ಕರೆದು ಕೂಡಲೇ ಹೊಡೆದು ಹೋಗ್ಬಿಟ್ರಲ್ಲ, ಹಾಗೆ ಜಗತ್ತಿಗೆ ದೇವರು ನಮ್ಮನ್ನು ಕಳಿಸ್ಯಾನ, ಇದನ್ನೆಲ್ಲ ಕಟ್ಕೊಂಡು ಉಳಿಸ್ಕೊಂಡಿದ್ದೀವಿ, ಒಂದು ದಿವಸ ಅವ ಕರೆದ್ರೆ ಇದನ್ನು ಹೊಡೆದು ಹೋಗಬೇಕನ್ನತಕ್ಕಂಥ ಅಬ್ಸರ್ವೇಷನ್ ಇದ್ರೆ ದಟ್ ಈಸ್ ಧ್ಯಾನ. ಇಷ್ಟೇ, ಭಾಳ ಪುಸ್ತಕ ಓದಬೇಕಾಗಿಲ್ಲರಿ, ನೋಡಬೇಕಷ್ಟೇ. ಏನು ಮಾಡಬೇಕು? ಓ,
ಭೂತನ ಮೈಗ ಅಯ್ಯೋ ಪಿಕ್ಚರ್ ಹೇಳಾರ ಬಂದು ಬರ್ತೀನಿ ಮುಂದೆ ಏನಂದ್ರೆ ನೋಡಬೇಕು. ಹಾಗೆ ಇಲ್ಲಿ ಯಾರನ್ನ ನಾವು ನೋಡಬೇಕಾಗಿದೆ ಅನ್ನತಕ್ಕಂಥ ಅಬ್ಸರ್ವೇಷನ್ ಅನ್ನು ಕಳೆದುಕೊಂಡಿದ್ದೇವೆ ನಾವು. ನಮಗೆ ಆದರ್ಶ ಯಾರು? ಇನ್ನು 2 ತಿಂಗಳಲ್ಲಿ ಬರುವ ರಾಜಕಾರಣಿಗಳು, ಇನ್ನು 2 ತಿಂಗಳು ಬಿಟ್ಟು ಬರ್ತಾರ್ರಿ ಇವರೆಲ್ಲ, ಅವ್ರ ಜೊತೆಗೆ ಇವರು ಇರ್ತಾರ್ರಿ. ನಮ್ಮಿಬ್ಬರನ್ನ ಬಿಟ್ಟು ನೀವು ನಗಬೇಡ್ರಿ, ಅವ್ರಿಗೆ ನೀವು ಇರ್ತೀರಿ ಅಲ್ವಾ. ಹೇಗೆ ಅಬ್ಸರ್ವೇಷನ್ ಮಾಡೋದು? ನಾನು ನೋಡ್ತಾ ಇರ್ತೀನಿ ನಿಮ್ಮನ್ನೆಲ್ಲ, ನಾನು ನಿಮ್ಮನ್ನೆಲ್ಲ ನೋಡ್ತಾ ಇರ್ತೀನಿ, ನಮ್ಮ ಹುಡುಗರನ್ನೆಲ್ಲರನ್ನೂ ನೋಡ್ತಾ ಇರ್ತೀನಿ. ಯುವಕರನ್ನ ಭಾಳ ಚಲೋ ಹುಡುಗರು ಇವತ್ತಿನ ಹುಡುಗರು. ಹೇಗೆ ನಾನು ನೋಡ್ತಾ ಇರ್ತೀನಿ ಅಂದರೆ ಭಾಳ ಹುಷಾರಾಗಿದ್ದಾರೆ ರಾಜಕಾರಣಿಗಳ ಜೊತೆಯಲ್ಲಿ ಇವತ್ತಿನ ಹುಡುಗರು. ಹೆಂಗೆ ಓಡಾಡ್ತಾರಂದರೆ ಬೆಳಿಗ್ಗೆ 8-11 ಗಂಟೆವರೆಗೆ JDS ಜಿಂದಾಬಾದ್. ಏನದು JDS ಜಿಂದಾಬಾದ್? 8-11 ಗಂಟೆವರೆಗೆ 3 ಟೊಪ್ಪಿಗೆ ಇಟ್ಕೊಂಡಿರ್ತಾರ್ರಿ ಜೋಬನಾಗ. 10 ಗಂಟೆಗೆ ಈ JDS ಟೊಪ್ಪಿಗೆ ತೆಗೆದು 11-2 ಗಂಟೆವರೆಗೆ ಯಾರು ಟೊಪ್ಪಿಗೆ? ಕಾಂಗ್ರೆಸ್ ಟೊಪ್ಪಿಗೆ ಹಾಕ್ತಾರೆ. ನಾಚಿಕೆ ಆಗಬೇಕು ನಮಗೆ, ಮನುಷ್ಯರು ಅಂತಿದ್ದವ್ರಿಗೆ ನಾಚಿಕೆ ಆಗಬೇಕು. ನಾನು ಹೇಳೋ ಮಾತು, ಮನುಷ್ಯರು ಅಂತಿದ್ದವ್ರಿಗೆ ನಾಚಿಕೆ ಆಗಬೇಕು. ನಾನು ಹೇಳೋ ಮಾತು, ಈ 10:30-2 ಗಂಟೆವರೆಗೆ ಅವ್ರ ಟೊಪ್ಪಿ ಹಾಕಿ ಜಿಂದಾಬಾದ್ ಅಂತೀವಿ, ಈ ಟೊಪ್ಪಿಗೆ ತೆಗೆದು ಒಳಗೆ ಇಡ್ತೀವಿ. 2:00-7:00 BJPಗೆ ಜಿಂದಾಬಾದ್ ಅಂತೀವಿ. ಇವನತ್ರ 1,000, ಅವನತ್ರ 1,000, ಇವನತ್ರ 1,000, 3,000 ಜೋಬ್ಗೆ ಹಾಕ್ಕೊಳ್ಳೋದು, ಟೊಪ್ಪಿಗೆನ ಒಳಗಿಟ್ಕೊಳ್ಳೋದು. 3 ಡಾಬಾದಾಗ ಎಲ್ಲೆಲ್ಲಿ ಹೇಳಿದಾರ ಅಲ್ಲೆಲ್ಲ ಉಂಡು ರಿಟರ್ನ್ ಮನೆಗೆ ಬಂದು ನಾವು ದೇಶಭಕ್ತರು. ನಾವ್ಯಾರು? ಅಬ್ಬ, ಅಬ್ಸರ್ವೇಷನ್ ಮಾಡಿದ್ರಿ. ನಾವು ದೇಶಭಕ್ತರು. ನಮ್ಮೂರಿನ ಹೆಣ್ಣುಮಕ್ಕಳು ತವರು ಮನೆ ಕೊಟ್ಟಿರೋ ಸೀರೆ ಕಿಮ್ಮತ್ತಿಲ್ಲ, ಗಂಡ ತಂದು ಕೊಟ್ಟ ಸೀರೆ ಕಿಮ್ಮತ್ತಿಲ್ಲ, ರಾಜಕಾರಣಿ ಕೊಟ್ಟ ಸೀರೆ ಕಿಮ್ಮತ್ತು. ಈ ಹೆಣ್ಣುಮಕ್ಕಳು ಹಿಂಗೆ ಯಾರು ಬಾ 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 ಅಂದರೆ ನಮ್ಮ ಕಿಮ್ಮತ್ತು ಎಲ್ಲಿ ಕಳ್ಕೊಂಡಿವಿ ಅಂದರೆ, ಒಬ್ಬ ಹೆಣ್ಣುಮಗಳು 1,000 ರೂಪಾಯಿ ಕಿಮ್ಮತ್ತು ಕಳ್ಕೊಂಡ್ಳು, ಇವ 3 ಟೊಪ್ಪಿಗೆ ಕಿಮ್ಮತ್ತು ಕಳ್ಕೊಂಡ ಅಲ್ವಾ. ಸ್ವಾಮಿ ವಿವೇಕಾನಂದರು ಎಲ್ಲಿ ಬರಬೇಕು ಈ ದೇಶಕ್ಕೆ ಆದರ್ಶ? ಗಾಂಧೀಜಿ ಎಲ್ಲಿ ಬರಬೇಕು ಆದರ್ಶ? ಬಸವಣ್ಣ ಎಲ್ಲಿ ತಿಳಿಬೇಕು ನಮಗೆ ಆದರ್ಶ? ಶಿವಾಜಿ ಎಲ್ಲಿ ತಿಳಿಬೇಕು ನಮಗೆ ಆದರ್ಶ? ತನ್ನ ಅಕ್ಷರವೇ ತನಗೆ ಬರೆಯಲಾರದಂತಹ ಧೀಮಂತ ಗುರು ಅಂದರೆ ರಾಮಕೃಷ್ಣ ಪರಮಹಂಸ. ತನ್ನ ಅಕ್ಷರ ತನಗೆ ಬರೆಯಕ್ಕೆ ಬರ್ತಿರ್ಲಿಲ್ಲ ರಾಮಕೃಷ್ಣ ಪರಮಹಂಸ. ಅವ್ರಿಗೆ ರಾಮಕೃಷ್ಣ ಪರಮಹಂಸ ಅಂತ ಬರೆಯಕ್ಕೆ ಬರ್ತಿರ್ಲಿಲ್ಲ. ರಾಮಕೃಷ್ಣ ಪರಮಹಂಸ ಅಂತ ಬರೆಯಕ್ಕೆ ಬರ್ತಿರ್ಲಿಲ್ಲ. ಸ್ವಾಮಿ ವಿವೇಕಾನಂದರನ್ನ ಶಿಷ್ಯರನ್ನ ಪಡೆದುಕೊಂಡ ಮೇಲೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನನ್ನ ಅಕ್ಷರವೇ ನನಗೆ ಬರೆಯಲಾರದಂತಹ ಶಕ್ತಿ ನೀನು ನನಗೆ ಕೊಡಲಿಲ್ಲ, ಆದರೆ ನನ್ನ ಹೆಸರನ್ನು ಇಡೀ ಜಗತ್ತಿಗೆ ತೆಗೆದುಕೊಂಡು ಹೋಗುವ ಶಿಷ್ಯನನ್ನು ಕೊಟ್ಟಿಲ್ಲ, ಅದಕ್ಕಿಂತ ದೊಡ್ಡ ಭಾಗ್ಯ ನನಗೇನಿದೆ. ನಾವುಗಳು ಏನಾಗಿದ್ದೀವಿ ಅಂದರೆ ಜೈ ಜೈ ಇಷ್ಟಕ್ಕೆ ಸೀಮಿತ ಆಗಿದ್ದೇವೆ. ಅಬ್ಸರ್ವೇಷನ್ ಮಾಡ್ತಿಲ್ಲರಿ ಬದುಕಿನ ಬಗ್ಗೆ, ಯಾರಿಗೂ ಅಬ್ಸರ್ವೇಷನ್ ಇಲ್ಲರಿ. ಸುಮ್ಮನೆ ಫಲಾನುಭವಿಗಳು, ಪರಾವಲಂಬಿಗಳು, ಸ್ವಾವಲಂಬಿಗಳಿಲ್ಲ. ಸರ್ಕಾರದ ಫಲಾನುಭವಿಗಳು ರಾಜಕಾರಣಿಗಳ ಏನು ಪರಾವಲಂಬಿಗಳು. ಸ್ವಾವಲಂಬಿಗಳಾಗಿ ಬದುಕುವ ನಿಯಮವೇ ಹೊರಟೋಗಿರುವಂಥ ದಿನಮಾನ ಕಾಲದಲ್ಲಿ ಯಾರು ನಮಗೆ ಆದರ್ಶ? ನಾನು ಹೇಳಿದ್ನಲ್ಲ, ಒಬ್ಬ ಮನುಷ್ಯ 3 ಜನರನ್ನ ಚೆನ್ನಾಗಿಟ್ಕೋಬೇಕಂದ್ರೆ ಮೊದಲನೆಯ ಆದರ್ಶವೇ ಪೇಮೆಂಟ್ ಇಲ್ಲದಂತಹ, ಈ ಜಗತ್ತಿನಲ್ಲಿ ಮನಸ್ಸಿನಲ್ಲಿ ಕಲ್ಮಶ ಹುಟ್ಟಲಾರದಂಥ ಮೊಟ್ಟ ಮೊದಲನೆಯ ವ್ಯಕ್ತಿ ಯಾರಂದರೆ ತಾಯಿ. ಶಿ ಈಸ್ ವೆರಿ ಗ್ರೇಟ್ ಪರ್ಸನ್. ಮೊದಲನೆಯವಳು ತಾಯಿ. ನಮ್ಮ ಬದುಕು ಚೆನ್ನಾಗಿರಬೇಕಂದ್ರೆ ಯಾರ ಜೊತೆಯಲ್ಲಿ ಇಟ್ಕೊಳ್ಬೇಕಂದ್ರೆ ತಾಯಿ. ಇವಳು ಮೊದಲನೆಯ ಗುರು.
ಎರಡನೆಯ ಗುರು ಯಾರು, ಯಾರು ಚೆನ್ನಾಗಿ ಇಟ್ಕೊಳ್ಬೇಕಂದ್ರೆ ಶಿಕ್ಷಕ. ಮೂರನೆಯವನು ಯಾರು ಅಂತ ಹೇಳಿದ್ರೆ ಆಧ್ಯಾತ್ಮದ ಗುರು. ಒಬ್ಬ ಹುಡುಗ ಚೆನ್ನಾಗಿ ಬೆಳಿಬೇಕಂದ್ರೆ, ಒಂದು ಗಿಡ ಚೆನ್ನಾಗಿ ಬದುಕಬೇಕು, ಒಂದು ಗಿಡ ಫಲವಾಗಿ ಬೆಳೆ ಕೊಡಬೇಕಂದ್ರೆ ಭೂಮಿ, ನೀರು, ಸೂರ್ಯನ ಕಿರಣ. ಭೂಮಿ, ನೀರು, ಸೂರ್ಯನ ಕಿರಣ. ಉಳಿವೆಯಲ್ಲಿರುವ ಕಾಡಿನ ಗಿಡಗಳಿಗೆ ಯೂರಿಯಾ ಇಲ್ಲ. ಬಹಳ ಜನ ಯೂರಿಯಾ ಹಾಕಿದ್ರೆ ಗಿಡ ಬೆಳೀತದೆ ಅಂತ ಹೇಳಿದಾರೆ. ಉಳಿವೆಯಲ್ಲಿರುವ ಗಿಡಗಳಿಗೆ ಗೊಬ್ಬರ ಇಲ್ಲ, ಅದಕ್ಕೆ ಬೇಕಾಗಿರೋದು ಪ್ರಕೃತಿಯ ನೀರು, ಭೂಮಿಯ ಫಲವತ್ತತೆ, ಸೂರ್ಯನ ಕಿರಣ. ಸಾಕು, ಗಿಡ ಎದ್ದೇಳುತ್ತದೆ. ಹಾಗೆ ನಮಗೆ ಮೂರು ಜನ ಬಹಳ ಮುಖ್ಯ. ಯುವಕರೇ, ಮಕ್ಕಳೇ, ದಯಮಾಡಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ, ಇವರು ಮೂವರನ್ನು ಚೆನ್ನಾಗಿಟ್ಕೊಡ್ರಿ. ಇವರ್ ದ ಗ್ರೇಟ್ ಪರ್ಸನ್. ಬಹಳ ಜನ ತಿಳ್ಕೊಂಡಾರ. ಮೊದಲನೇವಳು ಯಾರು? ವೆರಿ ಗುಡ್, ದಟ್ ಈಸ್ ಅಬ್ಸರ್ವೇಷನ್. ಏನು ಅಬ್ಸರ್ವೇಷನ್ ಮಾಡ್ತಾ ಇದ್ದಾರೆ? ನನ್ನ ವಾಯ್ಸನ್ನು ಅಬ್ಸರ್ವೇಷನ್ ಮಾಡ್ತಾ ಇದ್ದಾರೆ. ಇದು ಬಿತ್ತಬೇಕಾಗಿರ್ತಕ್ಕಂಥ ಜೋರಾಗಿ ಚಪ್ಪಾಳೆತ್ತಿ. ಮೊದಲನೆಯವಳು ತಾಯಿ. ಯಾರು ತಾಯಿಯನ್ನು ಮರ್ತಿದ್ದಾರೆ ಅವರು ಈ ಜಗತ್ತಿನಲ್ಲಿ ಯಾರೂ ದೊಡ್ಡವರಾಗೋದಿಲ್ಲ. ದೊಡ್ಡವರಾಗಿದ್ದರೂ ಅದೆಲ್ಲವೂ ಬಚ್ಚಲ ನೀರದು. ಬಚ್ಚಲ ನೀರದು. ಯಾವ ವ್ಯಕ್ತಿ ತಾಯಿಯನ್ನು ಮರ್ತಿದ್ದಾರೆ, ತಾಯಿಯ ಕಣ್ಣೀರು ತಂದೆಯ ಬೆವರಿನ ಹನಿ. ಬಹಳ ದೊಡ್ಡದಿದು, ತಂದೆ ಮತ್ತು ತಾಯಿ ಇವರಿಬ್ಬರು ಬಹಳ ದೊಡ್ಡದು. ಒಂದೇ ಒಪ್ಪಿಸ್ತೋದು, ತಂದೆ ಮತ್ತು ತಾಯಿ. ತಂದೆ ತಾಯಿ ಅಂದರೆ ಏನು? ತಂದೆ ಅಂದರೆ ಮೇಲಿನ ನನ್ನ ತಂದೆ ಅಂತಾನ, ತಾಯಿಲಿ ತಾ ಅಂತ ಇಟ್ಕೋತಾಳ, ಆವಾಗ ನೀವು ಹುಡ್ತೀಯ. ತಂದೆ ಮತ್ತು ತಾಯಿ, ಯಾರು ತಂದೆ ಮತ್ತು ತಾಯಿಯನ್ನು ಮರ್ತಿದ್ದಾರೆ ಅವಳು ಈ ಜಗತ್ತಿನಲ್ಲಿ ಎಂಥ ಅಭಿಷೇಕ ಮಾಡಿದ್ರೂ ಪುಣ್ಯವಂತರಲ್ಲ. ಅವರು ಎಷ್ಟು ದೊಡ್ಡ MBBS ಆದರೂ ಪುಣ್ಯವಂತರಲ್ಲ. ಅವ್ರು ಯಾವ ಡಾಕ್ಟರ್ ಆದರೂ ಪುಣ್ಯವಂತರಲ್ಲ. ಅವರು ಏನೇನೂ ಆಗೋದಿಲ್ಲ. ಕೆಲವರಂತೂ ಭಾಳ ಮೋಸಗಾರ ಇರ್ತಾರೆ, ತಂದೆ ತಾಯಿಗೆ ಅನ್ನ ಕೊಡೋದಿಲ್ಲರಿ ಅವರು. ನೆಟ್ಟಗೆ ಊರಾಗಿ ಹಿರಿಯರಾಗಿರ್ತಾರ. ನಮ್ಮಂತ ಸ್ವಾಮಿಗಳಿಗೆ ಬಂದು ಹೇಳ್ತಾರೆ, ಸ್ವಾಮಿಗಳೇ ಹಿಂಗಿರ್ಬೇಕು, ಏ ಮೊದಲೇ ಮಗನ ಅಂತೀನಿ. ಇವರು ಎಷ್ಟು ಕಳ್ಳ್ರಿ, ಇವರು ಕಳ್ಳ್ರು. ನಿಮ್ಮ ಮನಸ್ಸೊಳಗೆ ಹೋಗ್ರು. ಮನವರಿಯದ ಕಳ್ಳತನವಿಲ್ಲ ಬಿಡು ಬಾಹ್ಯದೊಳು ಡಂಬವ, ಮಾನಸದೊಳು ಗೆಡಬಿಡದಿರು ಶಂಭುವ, ಒಡಲೋಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ ಶಿವನೆನಗೊಲಿವನೆ ಮರುಳೆ. ಸರಿ, ಬ್ಯೂಟಿಫುಲ್ ಕಾನ್ಸೆಪ್ಟ್ ರೀ ತಾಯಿ ಅನ್ನೋದು ಈ ಜಗತ್ತಿನಲ್ಲಿ. ಅದಕ್ಕೆ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಈ ಜಗತ್ತಿನಲ್ಲಿ ಶಾಸ್ತ್ರದೊಳಗಡೆ ಮಾತೃದೇವೋ ಭವ ಎಂತದ್ರಿ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಎಂತಹ ಶಬ್ದ ನೋಡ್ರಿ ಅದು, ಮಾತೃದೇವೋ ಭವ. ದೇಶವನ ಭಾರತ ಮಾತೆ ಅಂತೀವಿ, ಮಾತೃದೇವೋ ಭವ. ಭಾರತ ಮಾತೆ, ಭಾರತ ಭಾಗ್ಯವಿ ದಾತ, ಕರ್ನಾಟಕ ಮಾತೆ, ಜನನಿ ಜನ್ಮ. ನಮಗೆ ಬಹಳ ದೊಡ್ಡ ದುರಂತ ಏನು ಅಂದರೆ, ನಮ್ಮ ಜನಗಳಿಗೆ ಲೈಫನ್ನು ತೆಗೆದುಕೊಂಡು ಹೋಗುವ ಸೀರಿಯಸ್ನೆಸ್ಸೇ ಇಲ್ಲ. ಲೈಫ್ ಇಟ್ ಇಸ್ ನಾಟ್ ಎಂಟರ್ಟೈನ್ಮೆಂಟ್, ಇಟ್ ಇಸ್ ಎನ್ಲೈಟೈನ್ಮೆಂಟ್. ಲೈಫ್ ಇಸ್ ಇಟ್ ಇಸ್ ನಾಟ್ ಎಂಟರ್ಟೈನ್ಮೆಂಟ್, ಇಟ್ ಇಸ್ ಎನ್ಲೈಟೈನ್ಮೆಂಟ್. ಜೀವನ ರಂಜನೆ ಅಲ್ಲ, ಅದು ಶಿವರಂಜನೆ. 60 ವರ್ಷ 9 ಗಂಟೆ ಮಾತನಾಡ್ತಾ ಇದ್ದೀನಿ, ನನಗೆ ಜೀವನ ಬೇಸರ ಆಗಿಲ್ಲ. ಯಾಕೆ? ದೇವರು ಕೊಟ್ಟಿರುವ ದೇಹವನ್ನು ಪ್ರೀತಿ ಮಾಡ್ತೇನೆ,
ದೇವರು ಕೊಟ್ಟಿರುವ ಕಣ್ಣು ಅಷ್ಟು ಸುಂದರ, ದೇವರು ಕೊಟ್ಟಿರುವ ಕಿವಿ ಅಷ್ಟು ಸುಂದರ, ದೇವರು ಕೊಟ್ಟಿರುವ ಕೈಗಳು ಅಷ್ಟು ಸುಂದರ, ದೇವರು ಕೊಟ್ಟಿರುವ ಬೆರಳು ಅಷ್ಟು ಸುಂದರ. ಸುಮ್ಮನೆ ದೇವರು ಅಂದರೆ ಯಾರನ್ನು ತಿಳ್ಕೊಬೇಕೇ? ನೀವು ಗುಡಿಗೆ ಹೋಗಬೇಡ್ರಿ, ಗುಂಡಾರಕ್ಕೆ ಹೋಗಬೇಡ್ರಿ. ದೇವರು ಅಂದರೆ ಏನು ತಿಳ್ಕೊಬೇಕಂದ್ರೆ ಕಣ್ಣಿಲ್ಲದ ಮಾಮ ಮುಂದೆ ನಿಂತ್ಕೊಂಡು ದೇವರಂದ್ರೆ ಯಾರನ್ನು ತಿಳ್ಕೊಂಡ್ರೆ, ಅವನು ಕಣ್ಣಿಲ್ಲ, ನನಗಿಂತ ಸುಂದರವಾದ ಕಣ್ಣು ಕೊಟ್ಟಿದೆಯಲ್ಲ, ನಾನು ಎಂಥದನ್ನು ನೋಡಬೇಕು ಅನ್ನೋದು ತಿಳುವಳಿಕೆ ನಿನಗೆ ಅಬ್ಸರ್ವೇಷನ್ ಮಾಡಿದ್ರೆ ಈ ಜಗತ್ತಿನಲ್ಲಿ ದೇವರು ಅನ್ನೋದು ಇನ್ನೊಂದು ಬೇಕಾಗಿಲ್ಲ. ಈ ಜಗತ್ತಿನಲ್ಲಿ ಇನ್ನೊಂದು ಬೇಕಾಗಿಲ್ಲ. ಸುಮ್ಮನೆ ಕಣ್ಣು ನೋಡೋದು, ಈ ಬೆರಳುಗಳನ್ನು ಒಂದು ಸಲಗೆ ಅಬ್ಸರ್ವೇಷನ್ ಮಾಡೋದು, ಬಸ್ ಸ್ಟ್ಯಾಂಡಿನಲ್ಲಿ ಕುಳಿತಿರುವ ಕುಷ್ಠರೋಗಿಗಳ ಕೈಯನ್ನು ನೋಡೋದು, ಈ ಬೆರಳನ ಒಂದು ಸಲ ನೋಡೋದು ಕುಷ್ಠರೋಗಿಗಳನ್ನು ನೋಡೋದು, ಈ ಬೆರಳನ ಒಂದು ಸಲ ನೋಡೋದು ಕುಷ್ಠರೋಗಿಗಳನ್ನು ನೋಡೋದು. ಕುಷ್ಠರೋಗಿಗಳನ್ನು ನೋಡಿ ಬಂದು ಊರೊಳಗಡೆ ಕಬ್ಬಿನ ಗದ್ದೆಯಲ್ಲಿ ಇಸ್ಪೆಟ್ ಹಿಡಿದಾಗ ಆ ಕೈಯನ್ನು ಒಂದು ಸಲ ನೋಡೋದು. ಏನು ಹಿಡಿದಾಗ? ಇಸ್ಪೆಟ್ ಎಲೆ ಹಿಡಿದಾಗ ಏನು ನೋಡೋದು? ಕೈ ನೋಡೋದು. ಛೇ, ಆ ಕುಷ್ಠರೋಗಿಗೆ ಕೈ ಇಲ್ಲ, ಭಿಕ್ಷೆ ಬೇಡಿ ತಿಂತಾನೆ, ದೇವರು ನನ್ನ ಕೈಯಾಗ ಇಷ್ಟು ಚಲೋ ಕೈ ಕೊಟ್ಟಾನ, ಲಿಂಗ ಹಿಡ್ಕೊ ಅಂತ ಹೇಳಿದ್ರೆ ಇಸ್ಪೆಟ್ ಹಿಡ್ಕೊಂಡಿದ್ದೀನಿ, ಪುಸ್ತಕ ಹಿಡಿ ಅಂತ ಹೇಳಿದ್ರೆ ಇಸ್ಪೆಟ್ ಹಿಡ್ಕೊಂಡಿದ್ದೀನಿ, ಕುರುಪಿ ಹಿಡ್ಕೊ ಅಂತಂದರೆ ಏನು ಹಿಡಿದಿದ್ದೀನಿ, ಹಾಲಿಡಿ ಅಂದರೆ ಏನು ಹಿಡ್ಕೊಂಡಿದ್ದೀನಿ. ದುಡಿಯಲು ತಮಗುಂಟು ತನ್ನ ಪ್ರಮಥರಿಗುಂಟು ನೋಡ. ಸುಮ್ಮನೆ ಬೆರಳು ನೋಡ್ರಿ, ಕಿಮ್ಮತ್ತು ನಿನ್ನ ಮನೆ ಕಿಮ್ಮತ್ತು ಕಟ್ಟಬೇಡ, ನಿನ್ನ ಬೆರಳಿ ಕಿಮ್ಮತ್ತು ಕಟ್ಟು, ನಿನ್ನ ಕಣ್ಣಿಗೆ ಕಿಮ್ಮತ್ತು ಕಟ್ಟು, ನಿನ್ನ ತೋಳುಗಳ ಬಲಕ್ಕೆ ಕಿಮ್ಮತ್ತು ಕಟ್ಟಪ್ಪ. ಸ್ವಾಮಿ ವಿವೇಕಾನಂದರ ಹತ್ತಿರ ಹೊಲ ಇರಲಿಲ್ಲ, ಮನೆ ಇರಲಿಲ್ಲ, ಆಸ್ತಿ ಇರಲಿಲ್ಲ, ಡಾಕ್ಟ್ರೇಟ್ ಆಗಿರಲಿಲ್ಲ, ಬಿ ಎ ಆಗಿರಲಿಲ್ಲ, ಯೂನಿವರ್ಸಿಟಿಗೆ ಹೋಗಿ ಡಾಕ್ಟ್ರೇಟ್ ಪದವಿ ಪಡೆದವರಲ್ಲ, ರಾಜಕಾರಣಿ ಅಲ್ಲ. ದೇಹವನ್ನು ಚೆನ್ನಾಗಿ ಅಬ್ಸರ್ವೇಷನ್ ಮಾಡಿದ್ರು, 36 ವರ್ಷಕ್ಕೆ ಜಗತ್ತಿಗೆ ಏನು ಕೊಡಬೇಕು ಅದನ್ನು ಕೊಟ್ಟು ಹೋದರು. ಇವತ್ತು 9:30 ಸಹ ಇಂಥ ಹುಲಿ ಕವಿಯ ಅಂತ ಊರಿನಲ್ಲಿ ಆ ಮಹಾತ್ಮನ ವಿಚಾರದ ವಾಣಿಯನ್ನು ಕೇಳ್ತೀವಂದರೆ ದೇಹದ ಕಿಮ್ಮತ್ತೇನು ಅಂತ ಅವರು ನೋಡಿ ಕಲಿಬೇಕಾಗ್ತದೆ. ಇವತ್ತರು ಓ ಬ್ಯೂಟಿ ಪ್ಯಾರಲರ್ ಅಲ್ವಾ? ಯುವಕರನ್ನ ಯಾರನ್ನಾರು ಮಾತಾಡಿಸ್ರಿ, ಹಿರಿಯರನ್ನ ಯಾರನ್ನಾರು ಮಾತಾಡಿಸ್ರಿ, ದೊಡ್ಡ ಏಯ್ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್, ನೋ ಇಟ್ ಈಸ್ ಪಾಯ್ಸನ್ ಲೈಫ್. ಸ್ಟೂಡೆಂಟ್ ಲೈಫ್ ಈಸ್ ಪಾಯ್ಸನ್ ಲೈಫ್. ಯಾಕೆ? ಒಂದು ಮೊಬೈಲ್ ತೊಗೋತದ, ಗುರ್ರ ಗುರ್ರ ಅಂತ ತಿರುಗ್ತವ, ಆರ್ ಎಂ ಡಿ ಬಾಯಿಗಿಟ್ಟಿರ್ತಾರ, ಊರು ತುಂಬ ನಾಯಿಗಿಂತ ಉಗುಳ್ಕೊತ ಹೋಗ್ತಿರ್ತವ. ಅಬ್ಸರ್ವೇಷನ್ ಮಾಡೋ, ನಿಮ್ಮೂರಾಗ ನಾಯಿ ಐತೆ, ನಿಮ್ಮೂರಲ್ಲಿ ನಾಯಿ ಐತೆ, ಪಂಚಾಯಿತಿ ಮೆಂಬರ್ ಮನೆಗೆ ಹೋಗಿ ನನಗೆ ಅಕ್ಕಿ ಸಿಕ್ಕಿಲ್ಲ, ಅನ್ನ ಸಿಕ್ಕಿಲ್ಲ, ಈ ಊರಾಗಿರ್ತಕ್ಕಂಥ ನಾಯಿ ಒಂದು ಊರಿನಲ್ಲಿರೋ ಎಮ್ ಎಲ್ ಎ ಬಂದರೆ ಅವನು ಮುಂದೆ ಹೋಗಿ ನನಗೇನೂ ಸಿಕ್ಕಿಲ್ಲ ಅಂತದೆ ದೇವರ ಮೇಲೆ ವಿಶ್ವಾಸ ಇಟ್ಕೊಂಡು ಪ್ರಾಣಿಗಳು ಬದುಕ್ತಾರೆ, ಮನುಷ್ಯ ಹೇಗೆ ಬದುಕಬೇಕು ಅಂತ ತಿಳ್ಕೊಳ್ಬೇಕಾಗ್ತದೆ ಈ ಜಗತ್ತಿನ. ನೀನು ಸೀಮೆಣ್ಣೆ ಸಿಕ್ಕಿಲ್ಲ, ಎಲ್ ಪಿ ಸಿಕ್ಕಿಲ್ಲ, ಎಷ್ಟು ಜನರ ಹತ್ರ ಬೇಡೋದು ಇದು ಕರ್ಮಿಗೇಡಿ, ಎಷ್ಟು ಜನರ ಹತ್ರ ಬೇಡೋದು, ಎಷ್ಟು ಜನರಿಗೆ ಮೋಸ ಮಾಡೋದು, ಎಷ್ಟು ಜನರಿಗೆ ಅನ್ಯಾಯ ಹೇಳೋದು, ಎಷ್ಟು ಜನರಿಗೆ ಸುಳ್ಳು ಹೇಳೋದು, ಎಷ್ಟು ಇಷ್ಟು ಅನ್ನ ಮೈ ಮೇಲಿನ ಬಟ್ಟೆ, ಸತ್ತೋದಾಗ 4 ಕಿಡಿ ಮಣ್ಣು, ಎಷ್ಟು ಸುಳ್ಳು ಹೇಳ್ತೀವಿ ಇರುವಷ್ಟು 60 ವರ್ಷನೋ 70 ವರ್ಷನೋ 80 ವರ್ಷಕ್ಕೆ ಎಷ್ಟು ಕೆಡಿಸೋಗ್ತೀವಿ. ಸ್ವಾಮಿ ವಿವೇಕಾನಂದರು ಕೆಡಿಸ್ಲಿಲ್ಲ, ಕೂಡಲ ಸಂಗಮನ ಒಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ನೋಡ. ನಮ್ಗಳಿಗೆ ಅರಿವಿನ ಪ್ರಜ್ಞೆ ಬಹಳ ಕೊರತೆ ಆಗೈತ್ರಿ ಈ ಜಗತ್ತಿನೊಳಗಡೆ. ನಾಲೆಡ್ಜ್ ಬೇರೆ, ಜ್ಞಾನ ಬೇರೆ, ಸುಜ್ಞಾನ ಬೇರೆ. ದ ಇನ್ನರ್ ಕಾನ್ಸಿಯಸ್ ನಾಲೆಡ್ಜೇ ಇಲ್ಲ ನಮ್ಮ ಹತ್ರ. ತಾಯಿ ಎಂಥವಳು, ಮೊದಲನೆಯ ನಾಲೆಡ್ಜೇ ನಮಗೆ ಹೊರಟೋಯ್ತು. ತಾಯಿಯನ್ನು ಮರೆತೋ ನಾವು, ಅವಳು ವಿದ್ಯಾವಂತಳಲ್ಲ, ಅವಳು ಬುದ್ಧಿವಂತಳು, ಅವಳು ಡಾಕ್ಟರೇಟ್ ಪಡೆದಿಲ್ಲ, ಆದರೆ ಸಂಸ್ಕೃತಿ ಸಂಸ್ಕಾರದ
ನಾಗರಿಕತೆಯ ಬೇರಿನ ಹೃದಯ ಅದು. ಯಾರು? ತಾಯಿ. ಸುಮ್ಮನೆ ಕೈ ಮುಗಿದವಳು ಮುಂದೆ ಕುತ್ಕೊಳ್ರಿ. ವಂಚನೆ ಇಲ್ಲದ ಹೃದಯ ಅದು, ವಂಚನೆ ಇಲ್ಲದ ಹೃದಯ. ಪ್ರವಾದಿ ಮಹಮ್ಮದ್ ಪೈಗಂಬರ್ ಒಂದು ಮಾತನ್ನು ಹೇಳ್ತಾರೆ, ಬಹಳ ದೊಡ್ಡ ಮಾತನ್ನು ಹೇಳ್ತಾರೆ. ದೇವರನ್ನು ನೀನು ಜಗತ್ತಿನಲ್ಲಿ ಎಲ್ಲೂ ನೋಡಕ್ಕೆ ಹೋಗಬೇಡ, ತಾಯಿಯ ಪಾದದಲ್ಲಿ ನೋಡು ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ನಮಗಳಿಗೆ ಏನಾಗ್ತದೆ ಜಗತ್ತಿನೊಳಗಡೆ ಯಾರು ಏನು ಹೇಳಿದ್ದಾರೆ ಅನ್ನತಕ್ಕಂಥದ್ದನ್ನು ತೆಗೆದುಕೊಂಡ್ರೆ ಸಾಕ್ರಿ ಬದುಕಬಹುದು. ನಾವೇನಾಗಿದ್ದೇವೆ ಅಂದರೆ ತಾಯಿಯನ್ನು ಮರೆತು ಬಿಡೋದು ಎಷ್ಟು ವಿಪರ್ಯಾಸ ಅಂದರೆ, ಈ ದೇಶದಲ್ಲಿ ಮಾತೃದೇವೋಭವ ಅಂತ ಹೇಳೋದು 18,000 ವೃದ್ಧಾಶ್ರಮಗಳಾದ. ಹೋಗಿ ನೋಡ್ರಿ ಅವ್ರನ್ನ. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಸೇವೆಯ ಮಾಡುವ ಕೈಗಳೇ ಶ್ರೇಷ್ಠ. ಬಹಳ ಜನರಿಗೆ ಸ್ವಾಮಿ ವಿವೇಕಾನಂದರು ಅಂದರೆ ಏನು ಅಂತಂದರೆ ಇದೇ, ನಮ್ಮ ಭಾವನೆಗಳನ್ನು ಬದಲಾಯಿಸಿಕೊಳ್ಳೋದಲ್ಲ, ನಮ್ಮ ವರ್ತನೆಗಳನ್ನು ಪರಿವರ್ತನೆ ಮಾಡಿಕೊಳ್ಳೋದು. ನಮಗೆ ಕೆಟ್ಟ ಭಾವನೆ ಇದ್ದರೆ ಒಳ್ಳೆಯ ಸದ್ಭಾವನೆಯನ್ನು ಹಾಕ್ಕೊಳ್ಳೋದು. ತಾಯಿ